ಚಿತ್ರದುರ್ಗದ ಪೊಲೀಸರಿಗೆ ಆರೋಗ್ಯದ ಬಗ್ಗೆ ಜೀನಿ ಜಾಗೃತಿ. ಹೌದು, ಕೋವಿಡ್ ಎರಡನೇ ಅಲೆಯಲ್ಲಿ ಜೀವದ ಹಂಗು ತೊರೆದು ವೈದ್ಯಕೀಯ ಸಿಬ್ಬಂದಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಪೊಲೀಸರು ಸಹ ಜನರು ಮನೆಯಿಂದ ಅವರ ಬಾರದಂತೆ ಲಾಕ್ಡೌನ್ ಯಶಸ್ವಿ ಮಾಡಲು ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿನ್ನೆಲೆ ಸಿರಿಧಾನ್ಯಗಳ ಸಿರಿ ಜೀನಿ ಮಿಲೆಟ್ಸ್ ವತಿಯಿಂದ ಚಿತ್ರದುರ್ಗದ 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗೆ ಜೀನಿ ಪೌಡರ್ ಅನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಧಿಕಾ ಅವರು ಸಾಂಪ್ರದಾಯಿಕ ಆಹಾರವಾದ ಜೀನಿಯನ್ನ ಪೊಲೀಸರಿಗೆ ವಿತರಿಸುತ್ತಿರುವುದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇನ್ನು ಚಿತ್ರದುರ್ಗ ಜಿಲ್ಲಾಧಿಕಾರಿಯಾದ ಕವಿತಾ ಎಸ್ ಮನಿಕೇರಿ ಅವರಿಗೂ ಜೀನಿ ಮಿಲೆಟ್ಸ್ ಪೌಡರ್ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜೀನಿ ಮಿಲೆಟ್ಸ್ ಎಂಡಿ ದಿಲೀಪ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಇದೇ ವೇಳೆ ಮಾತನಾಡಿದ ಜೀನಿ ಕಂಪನಿ ಎಂಡಿ ದಿಲೀಪ್ ಕುಮಾರ್, ಸಿರಿಧಾನ್ಯಗಳ ಮಿಶ್ರಣವಾದ ಜೀನಿ ಸುಸ್ತು ಕಡಿಮೆ ಮಾಡುತ್ತೆ. ಇದನ್ನ ಕೋವಿಡ್ ಸೆಂಟರ್ಗಳಿಗೆ ಪೂರೈಕೆ ಮಾಡುವುದರಿಂದ ಸೋಂಕಿತರಿಗೆ ಸುಸ್ತು ಕಡಿಮೆಯಾಗುತ್ತದೆ, ಜೊತೆಗೆ ಅವರು ಬೇಗ ರಿಕವರಿ ಆಗಲು ಅನುಕೂಲವಾಗುತ್ತದೆ. ನಾವು ಉಚಿತವಾಗಿ ವಿತರಣೆ ಮಾಡುತ್ತೇವೆ ಅಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗೂ ಜೀನಿಯನ್ನು ವಿತರಣೆ ಮಾಡಲಾಯಿತು. ಜಿಲ್ಲಾಡಳಿತ ಭವನದ ಅಧಿಕಾರಿಯಾದ ಶಾಸ್ತ್ರಿ ಅವರು ಎಲ್ಲಾ ಸಿಬ್ಬಂದಿಗೂ ಜೀನಿ ವಿತರಿಸಲು ಸಹಕಾರ ನೀಡಿದರು. ಆಂಜನೇಯ, ಕರ್ನಾಟಕ ಟಿವಿ, ಚಿತ್ರದುರ್ಗ.